ಎನ್ಎಸ್ಎಸ್ ಸಂಸ್ಥೆ ವತಿಯಿಂದ ಕೊರೋನಾ ಎರಡನೇ ಹಂತ ತಲುಪಿರುವ ಈ ಸಂದರ್ಭದಲ್ಲಿ ಕಡುಬಡವರನ್ನ ಗುರುತಿಸಿ ಪಡಿತರ ಕಿಟ್ ನಾವು ವಿತರಿಸುವಂತಹ ಕಾರ್ಯ ಮಾಡ್ತಾ ಇದ್ದಾರೆ. ಕೊರೋನಾ ಮಹಾಮಾರಿಯಿಂದಾಗಿ ಇಡೀ ದೇಶವೇ ತತ್ತರಿಸಿದ್ದು, ಇಂತಹ ಪರಿಸ್ಥಿತಿಯಲ್ಲಿ ಎರಡನೇ ಹಂತದಲ್ಲೂ ಕೂಡ ನಮ್ಮ ಸಿಎಂಎಸ್ಎಸ್ ಸಂಸ್ಥೆ ವತಿಯಿಂದ ಕಡುಬಡವರಿಗೆ ಪಡಿತರ ಕಿಟ್ ನೀಡುವುದರ ಮೂಲಕ ಎರಡನೇ ಹಂತಕ್ಕೆ ತೆರಳಿರುವ COVID-19 ಅನ್ನು ಎದುರಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದ್ದೇವೆ ಎಂದು ನಗರಸಭೆ ಸದಸ್ಯ ಅನ್ನಪೂರ್ಣ ಸತೀಶ್ ರವರು ಅಭಿಪ್ರಾಯಪಟ್ಟರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂತ ಮರಿಯಾ ದೇವಾಲಯದ ಫಾದರ್ ವಿಲಿಯಂ ಫೆರೇರಾ, ಧರ್ಮ ಯಾವುದೇ ಇರಲಿ, ಧರ್ಮಕ್ಕಿಂತ ಹೆಚ್ಚಾಗಿ ಮಾನವೀಯತೆ ದೊಡ್ಡದು. ಇಂತಹ ಕೊರೋನಾ ಇರುವ ಸಂದರ್ಭದಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರಿಗೆ ನಮ್ಮ ಸಂಸ್ಥೆ ಪಡಿತರ ಕಿಟ್ ನೀಡುತ್ತಲೇ ಬಂದಿದೆ. ಇದು ಮೂರನೇ ಬಾರಿ ಸಹ, ಸೇವೆಗೆ ನಾವು ಸದಾ ಸಿದ್ಧ ಎಂದರು. ಈ ಸಂದರ್ಭದಲ್ಲಿ ಪಿಎಂಎಚ್ಎಸ್ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ಶಾಂತರಾಜ್, ಸಂತ ಮರಿ ದೇವಾಲಯದ ಫಾದರ್ ವಿಲಿಯಂ ಫರೇರಾ, ಲಕ್ಷ್ಮೀ ಭಾಗ್ಯ, ಮೇರಿ ಮತ್ತಿತರರು ಉಪಸ್ಥಿತರಿದ್ದರು. ಹಗಲಿರಲು ಶ್ರಮಿಸ್ತಾ ಇದೆ. ಅನೇಕ ದಾನಿಗಳನ್ನ ಗುರುತಿಸಿ ಅವರಿಂದ ಸಿಗುವಂತ ಸೌಲಭ್ಯಗಳನ್ನ ಬಡವ್ರಿಗೆ ಬೇಕಾದಂತ ಅವಶ್ಯಕ ಇರುವಂತ ಒಂದು ನೀಡಿ ಏನಿರುತ್ತೆ ಅವ್ರಿಗೆ ಅದನ್ನ ಒದಗಿಸ್ಕೊಡೋದ್ರ ಮುಖಾಂತರ ಜನರ ಅಭಿವೃದ್ಧಿಗೋಸ್ಕರ ಹಗಲಿರಲು ಶ್ರಮಿಸ್ತಾ ಇದೆ ಈ ಒಂದು ಸಂಸ್ಥೆ. ಈ ದಿನ ಕೂಡ ಈ ಕೊರೋನಾ ಮಹಾಮಾರಿಗೆ ನಾವೆಲ್ಲ ಸಿಲುಕಿದೀವಿ. ಇದರಿಂದ ಅನೇಕ ಜನರಿಗೆ ದಿನ ಬಳಕೆಯ ಊಟ ಕೂಡ ಮೂರೊತ್ತು ಊಟ ಮಾಡ್ತಾ ಇದ್ದವರು ಕೂಲಿ ಮಾಡಿ ಇವತ್ತು ಕೂಲಿ ಇಲ್ದಲೆ ಊಟ ಕೂಡ ಅವ್ರಿಗೆ ಇಲ್ದಂತ ಪರಿಸ್ಥಿತಿಯಲ್ಲಿ ಅವರಿಗೆ ಬೇಕಾದಂತಹ ಅತಿ ಅಗತ್ಯವಾದಂತಹ ಆಹಾರದ ಒಂದು ನೆರವನ್ನು ನೀಡೋದಕ್ಕೆ ಸಂಸ್ಥೆ ಇವತ್ತು ಮುಂದಾಗಿದೆ. ಈ ಸಂಸ್ಥೆ ನಿರ್ದೇಶಕರಿಗೆ ಹಾಗೂ ಈ ಒಂದು ಮುಖಾಂತರ ಈ ದಾನವನ್ನು ನೀಡಿ ಎಲ್ಲ ಜನರ ಹಸಿವು ನೀಗಿಸ್ತಾ ಇರುವಂತಹ ಸಂಸ್ಥೆಗೆ ಹಾಗೂ ಎಲ್ಲ ಸಹೃದಯ ದಾನಿಗಳಿಗೆ ಒಳ್ಳೆಯದಾಗಲಿ, ದೇವರು ಅವ್ರಿಗೂ ಕೂಡ ಇನ್ನೂ ಹೆಚ್ಚು ಸಹಾಯ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಕೇಳ್ಕೊತೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ 98 ಬಡ ಕುಟುಂಬದ ಮಹಿಳೆಯರು ಈ ಆಹಾರದ ಕಿಟ್ಗಳನ್ನ ಪಡೆದಿದ್ದಾರೆ. ಹಾಗೂ ನಮ್ಮ ಅರಸೀಕೆರೆ ತಾಲೂಕಿನ ಇನ್ನೂ ಅನೇಕ ಜನರು ಇದೇ ರೀತಿ ಇದ್ದಾರೆ, ಅವ್ರಿಗೆಲ್ಲ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಯಾರಿಗೆಲ್ಲ ಸಹಾಯ ಮಾಡೋ ಮನಸ್ಥಿತಿ ಇದೆ, ದಯಮಾಡಿ ಅವರು ತಮ್ಮ ಅಕ್ಕಪಕ್ಕ ಈ ರೀತಿ ಕಂಡು ಬಂದಂಥ ಬಡ ಕುಟುಂಬಗಳಿದ್ರೆ ಅವ್ರಿಗೆ ನೆರವನ್ನು ನೀಡಿ ಸಹಾಯ ಹಸ್ತವನ್ನು ಚಾಚಿ ನಮಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ನಾವು ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡ್ತೀವಿ. ಭಗವಂತ ಆ ಮುಖಾಂತರನಾದ್ರೂ ನಮಗೆ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಆ ಸೇವೆನ ಮಾಡೋಕ್ಕೆ ನಾವು ಸದಾ ಸಿದ್ಧ ಅಂಥೇಳಿ ಈ ಮುಖಾಂತರ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಆದಷ್ಟು ಬೇಗ ಈ ಒಂದು ಪಿಡುಗು ನಮ್ಮೆಲ್ಲರನ್ನ ಬಿಟ್ಟು ತೊಲಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದ. ವಂದನೆಗಳು. ವಿಶೇಷವಾಗಿ ನಮ್ಮ ಸಿಎಂಎಸ್ಎಸ್ಎಸ್ ಹಾಸನ ಸೋಷಿಯಲ್ ಸರ್ವಿಸ್ ಸೆಂಟರ್ನ ಮುಖಾಂತರ ಇಲ್ಲಿ ಸುಮಾರು 98 ಕುಟುಂಬಗಳಿಗೆ ಸ್ವಲ್ಪ ಆಹಾರವನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಂಸ್ಥೆ ಮುಖಾಂತರ ಹೇರಳವಾದ ಸಹಾಯ ಅನೇಕ ವ್ಯಕ್ತಿಗಳಿಗೆ ಸಿಗ್ತಾ ಇದೆ. ಇದರ ಮುಖಾಂತರ ನಮ್ಮ ಜನರ ಸ್ವಲ್ಪ ಹಸಿವನ್ನಾದರೂ ನೀಗಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಆದರೆ ಈ ಕಾರ್ಯಕ್ರಮವನ್ನು ನೋಡುವವರು, ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಕೆಲವು ಬಡವರಿಗಾದರೂ ನಿಮ್ಮ ಕೈಯಲ್ಲಾದ ಸ್ವಲ್ಪ ಸಹಾಯ ಅಥವಾ ಒಂದು ಕಿಟ್ ಮುಖಾಂತರ ಆದರೂ ಆಹಾರವನ್ನು ಅವರಿಗೆ ಕೊಡುವುದರ ಮುಖಾಂತರ ನೀವು ಕೂಡ ಹಸಿವನ್ನು ನೀಗಿಸಲಿಕ್ಕೆ ಸಹಾಯ ಮಾಡ್ಬೋದು. ಮಾತ್ರವಲ್ಲ, ಬಡ ಜನರು ಆದಷ್ಟು ಮನೆಯಲ್ಲಿದ್ದಷ್ಟು ಅವರಿಗೆ ಕೊರೋನಾದಿಂದ ರಕ್ಷಿಸಿಕೊಳ್ಳಲಿಕ್ಕೆ ಮಾತ್ರ ಅಲ್ಲ, ಆರೋಗ್ಯವಂತರಾಗಿರಲಿಕ್ಕೆ ಕೂಡ ಸಾಧ್ಯವಾಗ್ತದೆ. ಇದು ಸಾಧ್ಯವಾಗಬೇಕಾದ್ರೆ ನಾವೆಲ್ಲರೂ ಶ್ರಮಿಸಬೇಕು. ದಯಮಯ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ವಿಶೇಷವಾಗಿ ಕಷ್ಟದಲ್ಲಿರುವವರಿಗೆ, ತೊಂದರೆಯಲ್ಲಿರುವವರಿಗೆ, ತಾಪತ್ರೆಯಲ್ಲಿರುವವರಿಗೆ ಹೇರಳವಾದ ಸಹಾಯವನ್ನು ದಯಮಯ ದೇವರು ರಬ್ಬ ಯೇಸು ಕ್ರಿಸ್ತರು ದೊರಕಿಸಿಕೊಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನಾವು ಸಿಎಂಎಸ್ಎಸ್ ಸಂಸ್ಥೆಯ ವತಿಯಿಂದ ಹಾಗೂ ಮಂಗಳೂರಿನ ಸ್ನೇಹ ಸದನದ ವತಿಯಿಂದ ಆಹಾರ ಧಾನ್ಯಗಳನ್ನು ವಿತರಿಸುವಂತಹ ಕಾರ್ಯಕ್ರಮವನ್ನು ಅರಸೀಕೆರೆಯಲ್ಲಿ ಹಮ್ಮಿಕೊಂಡಿದ್ದೆವು. ಇದರಲ್ಲಿ ಸುಮಾರು 98 ಫಲಾನುಭವಿಗಳು ಸುಮಾರು 750 ರೂಪಾಯಿಯಷ್ಟು ಆಹಾರ ಧಾನ್ಯಗಳ ಒಂದು ಕಿಟ್ಟನ್ನು ಪಡೆದುಕೊಂಡಿರುತ್ತಾರೆ. ಇವರೆಲ್ಲರೂ ಕೂಡ ಅಗತ್ಯವಾಗಿ ಅವಶ್ಯಕತೆ ಇದ್ದಂತಹ ವ್ಯಕ್ತಿಗಳನ್ನು ಆರಿಸಿಕೊಂಡು ಇಂತಹ ಆಹಾರ ಧಾನ್ಯದ ಕಿಟ್ಟನ್ನು ವಿತರಿಸಲಾಗಿದೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಧಾನ್ಯಗಳನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ವಂದಿಸ್ತೇನೆ. ಯಾವತ್ತೂ ಕೊಡುವಂಥವರು ಇಲ್ಲದವರೇ, ಯಾರಿಗೆ ಹಸಿವಿನ ಅರಿವಾಗಿರುತ್ತದೋ ಅವರೇ ಮಾತ್ರ ಕೊಡಲು ಮುಂದಾಗ್ತಾರೆ.
ನಮಗೆ ದಾನಿಗಳು ಕೊಡಲು ಮುಂದಾಗಿರುವವರು ಹಸಿವನ್ನ ಅನುಭವಿಸಿ ಈ ಹಸಿವನ್ನ ಇನ್ನಿತರರು ಕೂಡ ಅನುಭವಿಸಬಾರದು ಎಂಬ ಉದ್ದೇಶದಿಂದ ಈ ದಾನವನ್ನು ಮಾಡಿರ್ತಾರೆ. ಆದ್ದರಿಂದ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ದಾನಿಗಳು ನೀಡಿರುವಂಥದ್ದು ನಮ್ಮ ಉಪಯೋಗಕ್ಕಾಗಿ. ಅನೇಕ ಬಾರಿ ನಾವು ದಾನಿಗಳನ್ನು ಮರೆತು ಬಿಡ್ತೇವೆ, ಅವರಿಗಾಗಿ ಪ್ರಾರ್ಥಿಸುವುದನ್ನು ಮರೆಯುತ್ತೇವೆ. ಆದ್ದರಿಂದ ದಾನಿಗಳನ್ನು ವಿಶೇಷವಾಗಿ ಸ್ಮರಿಸಿ ಅವರಿಗಾಗಿ ಪ್ರಾರ್ಥಿಸಬೇಕಾಗಿದೆ. ಈ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ವಿಧಿಸಿರುವಂತಹ ಎಲ್ಲ ವಿಧಿ ವಿಧಾನಗಳನ್ನು ಅನುಸರಿಸಿದರೆ ನಾವು ಈ ಕೊರೋನಾ ರೋಗದಿಂದ ಆದಷ್ಟು ದೂರ ಉಳಿಯಬಹುದು. ಅದಕ್ಕಾಗಿ ಮಾಸ್ಕ್ ಧರಿಸುವುದು, ಸ್ಯಾನಿಟೈಸರ್ ಉಪಯೋಗಿಸುವುದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು, ಇನ್ನಿತರ ಸರ್ಕಾರ ವಿಧಿಸಿರುವಂತಹ ನಿಯಮಗಳನ್ನು ಅನುಸರಿಸಿದರೆ ಅದು ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ. ನಿಮಗೆ ಸರ್ ಪದಶಾಂತರ ಸಿ ಎಂ ಎಸ್ ಎಸ್ ಸಂಸ್ಥೆಯ ನಿರ್ದೇಶಕರು ಹಾಸನ.